ಕರ್ತನ ರಕ್ಷಕನಾಗಿರುವ ಯೇಸುವಿನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುತ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಒಳ್ಳೆಯ ದೇವರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೇನೆ ಏಳು ತುತ್ತೂರಿಗಳು ಈ ಒಂದು ವಿಷಯದ ಬಗ್ಗೆ ನಾವು ಧ್ಯಾನ ಮಾಡುತ್ತಾ ಇದ್ದೇವೆ ಕಳೆದ ವಾರದಲ್ಲಿ ಐದನೆಯ ತುತ್ತೂರಿಯ ಬಗ್ಗೆ ನೋಡಿದೆವು ಈಗ ಭಾಗ ಆರು ಆರನೆಯ ತುತ್ತೂರಿಯ ಬಗ್ಗೆ ನಾವು ನೋಡಲಿಕ್ಕಿದ್ದೇವೆ ಭಯಂಕರವಾದದ್ದು ಪ್ರಿಯರೇ ಕೊನೆಯ ಕಾಲ ಅಲ್ಲ ಕೊನೆಯ ಗಳಿಗೆಯಲ್ಲಿ ಇದ್ದೇವೆ ವಿ ಆರ್ ನಾಟ್ ಓನ್ಲಿ ಇನ್ ಲಾಸ್ಟ್ ಡೇಸ್ ವಿ ಆರ್ ಇನ್ ಲಾಸ್ಟ್ ಟೈಮ್ ಹಾಲು ಲೂಯ ಹಾಲು ಲೂಯ ಕೊನೆಯ ಕಾಲದಲ್ಲಿ ಇದ್ದೇವೆ ದೇವರ ನಾಶ ವಿನಾಶಗಳು ಸತ್ಯವೇದದಲ್ಲಿ ಹೇಳಲ್ಪಟ್ಟಂತಹ ಕಾರ್ಯಗಳು ನಡೆಯುತ್ತಾ ಇದೆ ನಡೆಯುತ್ತಾ ಇದೆ ನೀವು ಅಂದುಕೊಳ್ಳಬಹುದು ದೇವರು ಯಾಕೆ ನಮ್ಮನ್ನು ಶಿಕ್ಷಿಸುತ್ತಾನೆ ಅಷ್ಟೊಂದು ಕೆಟ್ಟವರ ಎಂಬುದಾಗಿ ಇಲ್ಲ ಪ್ರಿಯರೇ ನೀವು ಆ ರೀತಿಯಾಗಿ ಅಂದುಕೊಂಡಿರುವುದೇ ಆದರೆ ಯೇಸುವಿನ ನಾಮದಲ್ಲಿ ಹೇಳುತ್ತಾ ಇದ್ದೇನೆ ಇದು ಸೈತಾನನ ರಾಜ್ಯಕ್ಕೂ ಕರ್ತನ ರಾಜ್ಯಕ್ಕೂ ನಡೆಯಬೇಕಾಗಿರುವಂಥ ಯುದ್ಧ ಆ ಯುದ್ಧದಲ್ಲಿ ಯೇಸು ಕ್ರಿಸ್ತನು ಅನೇಕ ಜನರು ಸಾಯುವಂಥ ಒಂದು ಪರಿಸ್ಥಿತಿ ಲೋಕವನ್ನು ಲೋಕ ಅಂದರೆ ನಾವು ಅಂದುಕೊಳ್ಳುವಾಗಿ ಲೋಕವು ನಾಶವಾಗುವ ಲೋಕದಲ್ಲಿ ಇರುವಂಥ ಮನುಷ್ಯರು ಎಲ್ಲ ನಾಶವಾಗುವಂಥ ಕಾಲ ಆ ಸಮಯದಲ್ಲಿ ಅನೇಕರು ನಾಶವಾಗುತ್ತಾ ಇದ್ದಾರೆ ಆದರೆ ದೇವರ ಮಕ್ಕಳಿಗೆ ದೇವರು ತನ್ನ ಪ್ರೀತಿಸುವಂಥ ಎಲ್ಲ ಜನರನ್ನು ಪ್ರೀತಿಸುತ್ತಾನೆ ಅದಕ್ಕೋಸ್ಕರವಾಗಿಯೇ ದೇವರು ಎಚ್ಚರಿಕೆಯ ಮೂಲಕ ನಾನು ಒಂದಲ್ಲ ಎರಡಲ್ಲ ಸೆವೆನ್ ಟೈಮ್ಸ್ ಈಸ್ ವಾರ್ನಿಂಗ್ ಇಟ್ಸ್ ಅ ವಾರ್ನಿಂಗ್ ಅಲರಾಮ್ ಇಟ್ಸ್ ಅ ವೇಕಪ್ ಕಾಲ್ ಆರು ತುತ್ತೂರಿಗಳು ಆರು ತುತ್ತೂರಿಗಳು ಮೂಲಕವಾಗಿ ದೇವನ ಮನೆ ಎಚ್ಚರಿಸುತ್ತಾ ಇದ್ದಾನೆ ತುತ್ತೂರಿಯ ಶಬ್ದ ಓ ಅಂತ ಕೇಳುತ್ತದೆ ಎಂಬುದಾಗಿ ಅಂತ್ಕೊಳ್ಳಬೇಡ್ರಿ ತುತ್ತೂರಿ ಶಬ್ದ ಪರಲೋಕದಲ್ಲಿ ಓದಲ್ಪಡುವಾಗ ಭೂಲೋಕದಲ್ಲಿ ಅನೇಕ ಘಟನೆಗಳು ನಡೆಯುತ್ತದೆ ಹಾಲೆಲ್ಲೂ ಈಗ ನಾವು ಯಾವ ಒಂದು ಘಟನೆಯಲ್ಲಿ ಇದ್ದೇವೆ ಎಲ್ಲರ ಮನೆಯಲ್ಲಿಯೂ ಎಲ್ಲ ದೇಶದಲ್ಲಿ ಎಲ್ಲರ ಬಾಯಲ್ಲಿಯೂ ಕೊರೋನಾ 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 ಓ ಈ ರೋಗದಲ್ಲಿ ಸಾಯ್ತಾ ಇದ್ದಾರೆ ಏನು ನಡೀತಾ ಇದೆಯೋ ಎಲ್ಲಿದೆ ಸತ್ಯವೇದಲ್ಲೇ ಬರೆಯಲ್ಪಟ್ಟಿದೆಯಾ ಯಾವ ತುತ್ತೂರಿ ಎಲ್ಲಿದ್ದೇವೆ ಬನ್ನಿರಿ ಪ್ರಿಯರೇ ಕೇಳೋಣ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಆರನೇ ತುತ್ತೂರಿ ಈ ಐದುನು ಐದು ಆರು ಏಳು ತುತ್ತೂರಿ ಊದುವಾಗ ಅಲ್ಲಿ ಒಂದು ಗರುಡ ಪಕ್ಷಿ ವಾಹ್ ವಾಹ್ ವಾವ್ ಎಂಬುದಾಗಿ ಹೇಳಲ್ಪಟ್ಟಿದ್ದು ಏನಾದರೂ ಆಶ್ಚರ್ಯ ನಡೆದರೆ ವಾವ್ ಅಂತ ಹೇಳ್ತೀವಿ ಸತ್ಯವೇದಲ್ಲೇ ಬರೆಯಲ್ಪಟ್ಟಿದೆ ವಾವ್ ವಾ ಅಯ್ಯೋ 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 ಎಂಬುದಾಗಿ ಐದನೇ ತುತ್ತೂರಿ ನೋಡಿದೆವು ಈಗ ಆರನೆಯ ತುತ್ತೂರಿ ಇದರ ಬಗ್ಗೆ ಸತ್ಯವೇದ ವಚನ ಹೇಳುತ್ತದೆ ಅದಕ್ಕೆ ಮುಂಚಿತವಾಗಿ ಯೇಸು ಕ್ರಿಸ್ತನು ಲೂಕನ ಬರೆದ ಸುವಾರ್ತೆಯಲ್ಲಿ ನಮಗೆ ಎಚ್ಚರ ಮಾಡಿದಂಥ ಕೆಲವೊಂದು ವಚನಗಳನ್ನು ಓದಿ ಮತ್ತೆ ನಾವು ಪ್ರಕಟಣೆ ಪುಸ್ತಕಕ್ಕೆ ನಾವು ಓದಲಿಕ್ಕಿದ್ದೇವೆ ಲೂಕನ ಬರೆದ ಸುವಾರ್ತೆ ಇಪ್ಪತ್ತ ಒಂದನೆಯ ಅಧ್ಯಾಯ ಮೂವತ್ತ ನಾಲ್ಕನೆಯ ವಚನ ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳನ್ನು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಊರ್ಲಿನಂತೆ ಪಕ್ಕನೆ ಬಂದಿತ್ತು ಯಾ ಹಾಲೆಲ್ಲೂಯ್ಯ ಯಾ ಆ ದಿವಸವು ನೀವು ಯಾವುದೋ ಕೆಲಸದಲ್ಲಿ ಯಾವುದೋ ಒಂದು ಕಾರ್ಯದಲ್ಲಿ ಅಮಲಿನವ ಅಮಲಿನವರಾಗಿ ನೀವು ಇದ್ದರೆ ಚೆರವುಳ್ಳವರಾಗಿರಿ ಎಂಬುದಾಗಿ ಯೇಸಸ್ವಾಮಿನೇ ಹೇಳೋದು ಯಾಕೆಂದರೆ ಕೊನೆಯ ಕಾಲದಲ್ಲಿ ನೋಡಿ ಎವ್ರಿಬಡಿ ನವ ಡೇಸ್ ಎವ್ರಿಬಡೀಸ್ ಆರ್ ವೆರಿ ಬಿಸಿ ಆ್ಯಂಡ್ ದೇ ಇನ್ ರೆಸ್ಪೆಕ್ಟಿವ್ ವರ್ಡ್ಸ್ ರೆಸ್ಪೆಕ್ಟಿವ್ ವರ್ಕ್ಸ್ ಒಂದೊಂದು ಒಂದೊಂದು ಕಾರ್ಯದಲ್ಲಿ ಒಂದೊಂದು ಕೆಲಸದಲ್ಲಿ ಅವರು ಬಹಳ ಮಗ್ನರಾಗಿದ್ದಾರೆ ಒಂದೊಂದು ಕಾರ್ಯ ಯಾವುದು ಕೇಳೋದು ಬಹಳ ಬಿಸಿ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಏಯ್ಟೀನ್ ಅವರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಸ್ವಲ್ಪ ನಿಲ್ಲಿಸಿ ಸ್ಟಾಪ್ ಆ್ಯಂಡ್ ಥಿಂಕ್ ಅಬೌಟ್ ಆರ್ ದೇರ್ ಇನ್ ದ ಲಾಸ್ಟ್ ಡೇಸ್ ಇಟ್ಸ್ ಅ ವೇಕಪ್ ಕಾಲ್ ಫಾರ್ ಯು ಸೊ ವಾರ್ನಿಂಗ್ ಅಲ್ಲ ಮತ್ತೆ ಹೇಳುತ್ತಾ ಇದ್ದೇನೆ ಕೊನೆ ಎಚ್ಚರಿಕೆ ಶಬ್ದ ಆರಣ ತುತ್ತೂರಿ ದೇವರು ಹೇಳುತ್ತಾ ಇದ್ದಾರೆ ನೋಡ್ತಾ ಇದ್ದೇವೆ ನಡೆಯುತ್ತಾ ಇದೆ ಬನ್ನಿರಿ ಪ್ರಿಯರೇ ಏನು ನಡೆಯುತ್ತದೆ ಆರನ ತುತ್ತೂರಿ ಆರನ ತುತ್ತೂರಿ ಪ್ರಕಟನೆ ಪುಸ್ತಕ ಒಂಬತ್ತನೇ ಅಧ್ಯಾಯ ಅದಿ ಮೂರನೇ ವಚನ ಆರನೆಯ ದೇವದೂತನು ತುತ್ತೂರಿಯನ್ನು ಓದಿದಾಗ ದೇವರ ಸಮ್ಮುಖದಲ್ಲಿರುವ ಚಿನ್ನದ ವೇದಿಯ ಕೊಂಬುಗಳಿಂದ ಹೊರಟ ಒಂದೇ ಧ್ವನಿಯನ್ನು ಕೇಳಿದನು ಅದು ತುತ್ತೂರಿಯನ್ನು ಹಿಡಿದದ್ದ ಆರನೆಯ ದೇವದೂತನ ಯುಪ್ರೆಡಿಸ್ ಎಂಬ ಮಹಾನದಿಯ ಬಳಿಯಲ್ಲಿ ಕಟ್ಟಿರುವ ನಾಲ್ಕು ಮಂದಿ ದೇವದೊಂದು ಬಿಚ್ಚಿಟ್ಟಿತ್ತು ಬಿಚ್ಚಿಡು ಎಂಬುದಾಗಿ ಹೇಳಲ್ಪಟ್ಟಿತು ಆ ಆ ದ್ಯೂತರನ್ನು ಬಿಚ್ಚಿಟ್ಟರು ಆ ಕುದುರೆಯ ದಂಡಿನ ಸಂಖ್ಯೆಯು ಇಪ್ಪತ್ತು ಕೋಟಿ ನಾನು ಹದಿನೇಳನೇ ವಚನ ಓದ್ತಾ ಇದ್ದೇನೆ ಪ್ರಿಯರೇ ನಾನು ದರ್ಶನದಲ್ಲಿ ಕಂಡ ಕುದುರೆಗಳ ಮತ್ತು ಸವಾರರ ವಿವರಣೆ ವಿವರಣೆ ಹೇಗೆಂದರೆ ಆ ಇಪ್ಪತ್ತು ಕೋಟಿ ಸವಾರರ ಹಾಗೆ ಕುದುರೆಗಳ ಮುಖಗಳಿರುವಂತಹ ಆ ಮೃಗಗಳು ಹೊರಟು ಬಂದಿತು ಅದರ ಬಣ್ಣ ಹೇಗಿತ್ತು ಅಂತ ಹೇಳಿದರೆ ಪ್ರಿಯರೇ ಬೆಂಕಿ ಹೊಗೆ ಗಂಧಕ ಅದರ ತಲೆ ಸಿಂಹಗಳ ತಲೆಗಳಂತಿದ್ದವು ಅದರ ಬಾಯಿಂದ ಬೆಂಕಿ ಹೊಗೆ ಗಂಧಕ ಈ ಮೂರು ಉಪದ್ರವಗಳಿಂದ ಇತ್ತು ಅದರ ಬಾಧೆಗಳಲ್ಲಿ ಅದರ ಶಕ್ತಿ ಇತ್ತು ಎಂಬ ಸಾಮರ್ಥ್ಯವೂ ಇತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ ಮಾತ್ರವೇ ಅಲ್ಲ ಅವು ಅವುಗಳಿಂದ ಕೇಡನ್ನುಂಟು ಮಾಡುತ್ತದೆ ಉಪದ್ರವಗಳಿಂದ ಸಾಯದೆ ಉಳಿದ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಳಿಲ್ಲ ಇಲ್ಲಿ ಉಪದ್ರವಗಳಿಂದ ಪೀಡಿಸುತ್ತೋ ಯಾವುದರಿಂದ ಬೆಂಕಿ ಹೊಗೆ ಗಂಧಕ ಇಲ್ಲಿ ನೋಡಿ ಪ್ರಿಯರೇ ಯುಪ್ರಿಟಿಸ್ ನದಿಯ ಬಳಿಯಲ್ಲಿ ಇದ್ದಂಥ ನಾಲ್ಕು ದೂತರು ಬಿಚ್ಚಿಡು ಎಂಬುದಾಗಿ ಹೇಳುವಂಥ ಒಂದು ಆರನೆಯ ತುತ್ತೂರಿ ಊದಲ್ಪಟ್ಟಿತು ಆ ಊದಿದಾಗ ಆ ನಾಲ್ಕು ದೂತರನ್ನು ಬಿಚ್ಚಿಡಲ್ಪಟ್ಟಿತ್ತು ಆ ನಾಲ್ಕು ದೂತರು ಬಿಚ್ಚಿಟ್ಟಿದ್ದಾಗ ಅಲ್ಲಿಂದ ಕುದುರೆಗಳ ಮುಖಗಳು ಇರುವಂತಹ ಮೃಗಗಳು ಇಪ್ಪತ್ತು ಕೋಟಿ ಹೊರಗಡೆ ಬಂದಿತು ಬಂದಿತ್ತು ಯಾ ಇಪ್ಪತ್ತು ಕೋಟಿ ಹೊರಗಡೆ ಬಂತು ಅನೇಕರನ್ನು ಅದರ ಮುಖ ಹೇಗಿತ್ತು ಬೆಂಕಿ ಹೊಗೆ ಗಂಧಕ ಬಣ್ಣ ಹೇಗಿತ್ತು ಬೆಂಕಿ ಹೊಗೆ ಗಂಧಕ ಅದು ಏನು ಮಾಡ್ತಾ ಇದ್ದು ಜನರನ್ನು ಪೀಡಿಸುತ್ತಿತ್ತು ಉಪದ್ರವದಿಂದ ಬಾಧಿಸುತ್ತಿದ್ದು ಎಂಬುದಾಗಿ ಸತ್ಯವೇದ ಕನ್ನಡದಲ್ಲಿ ಓದುತ್ತೇವೆ ಇಂಗ್ಲೀಷ್ನಲ್ಲಿ ಏನಿದೆ ಏನಿದೆ ಗೊತ್ತಾ ಪ್ರಿಯರೇ ಪ್ಲೇಗ್ ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ಲೇಗ್ ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ಲೇಗ್ ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ಲೇಗ್ ಅಂದರೆ ಅದು ಮಹಾಮಾರಿ ರೋಗಗಳು ಇರಬಹುದು ಸಾಂಕ್ರಾಮಿಕ ರೋಗಗಳು ಇರಬಹುದು ಎಲ್ಲ ವಿಧವಾದ ಬಾಧೆಗಳಿರಬಹುದು ಬೆಂಕಿ ಎಲ್ಲ ಹೇಳ್ತೇನೆ ನಿಮಗೆ ಅನೇಕ ಇನ್ಫಾರ್ಮೇಷನ್ಗಳಿದೆ ಬಹಳ ಜಾಗರೂಕತೆಯಿಂದ ಕೇಳೀನಿ ಈ ಒಂದು ಬೆಂಕಿ ಹೊಗೆ ಮತ್ತು ಗಂಧಕ ಇವುಗಳಿಂದ ನಾಶಪಡಿಸುವುದಕ್ಕೆ ಪ್ರಾರಂಭ ಮಾಡಿತು ಈ ಆರನೆಯ ತುತ್ತೂರಿ ಈಗ ನಾನು ನಿಮಗೆ ಬರುತ್ತೇನೆ ನೋಡಿ ಈ ಒಂದು ಮೃಗವದ ಬಾಯಲ್ಲಿಯೂ ಬಾಲದಲ್ಲಿಯೂ ಸಾಮರ್ಥ್ಯ ಕೊಡಲ್ಪಟ್ಟಿತು ಈ ಬಾಲಗಳಲ್ಲಿ ಇದರ ಸರ್ಪಗಳು ಸರ್ಪಗಳ ತಲೆಯಾಗಿ ಇತ್ತು ಬಾಲಗಳು ಹೇಗಿತ್ತು ಅಂದರೆ ಸರ್ಪದ ತಲೆಯಾಗಿತ್ತು ಚೆನ್ನಾಗಿ ಅವುಗಳಿಂದ ಕೇಡುಗಳನ್ನು ಉಂಟು ಮಾಡುತ್ತಾ ಇತ್ತು ಬಾಲಗಳು ಯಾವ ಮುಖದಲ್ಲಿತ್ತು ಸರ್ಪದ ಮುಖವಾಗಿತ್ತು ಅವುಗಳಿಂದ ಮನುಷ್ಯನಿಗೆ ಕೇಡು ಉಂಟು ಮಾಡುತ್ತಾ ಇತ್ತು ಆದರೂ ಕೂಡ ಜನ ಮನಸ್ಸಾಂತರ ಹೊಂದಲಿಲ್ಲ ನೋಡಿದ್ರಿ ಪ್ರಿಯರೇ ಈಗ ಎಲ್ಲ ಬಾಯಲ್ಲಿ ಎಲ್ಲರ ಬಾಯಲ್ಲಿಯೂ ಕೊರೋನಾ ವೈರಸ್ ಕೊರೋನಾ ವೈರಸ್ ಕೊರೋನಾ ವೈರಸ್ ನೋಡಿದ್ರಿ ಎಂಥ ಮಹಾಮಾರಿ ರೋಗಗಳೆಲ್ಲ ಬಂದಿದೆ ಇದೆಲ್ಲ ಎಲ್ಲಿಂದ ಬಂದಿದೆ ಹೇಗೆ ಬಂದಿದೆ ಎಂಬುದಾಗಿ ನೋಡುವಾಗ ಒಂದು ಮೃಗದಿಂದಲೇ ಬಂದಿದೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಬೋಲಾ ಹಂದಿ ಜ್ವರ ಈ ಹಂದಿಯಿಂದ ಆ ಹಂದಿ ಎಂಜಿಲನ್ನ ತೆಗೆದುಕೊಂಡು ಆ ವೈರಸ್ನ ಕಂಡುಹಿಡಿದ್ರು ಬಿಟ್ಟರು ಎಂಬುದಾಗಿ ನೋಡ್ತೀವಿ ಇನ್ನೊಂದಾಗಿ ಹೇಳುವಾಗ ಬರ್ಡ್ ಫ್ಲೂ ಹಕ್ಕಿ ಜ್ವರ ಹಕ್ಕಿಯ ಆ ಒಂದು ಎಂಜಿಲಿನಿಂದ ತೆಗೆದು ಮಾಡಿದ ಉಂಟು ಮಾಡಿದಂತಹ ಈ ವೈರಸ್ ಎಂಬುದಾಗಿ ಈಗ ಕೊರೋನಾ ವೈರಸ್ ಅದು ಹಾವಿನಿಂದ ಅಂತ ಕೇಳ್ತಾರೆ ಕೆಲವರು ಇಲಿಯಿಂದ ಅಂತ ಹೇಳ್ತಾರೆ ಆ ಹಾವಿನಿಂದ ಆ ಒಂದು ಆ ಎಂಜಿನನ್ನು ತೆಗೆದುಕೊಂಡು ಮಾಡಿದಂತಹ ವೈರಸ್ ಇದು ಒಂಥರ ಬಯೋವಾರ್ ಎಂಬುದಾಗಿ ಇದರ ಮೂಲಕವಾಗಿ ಸ್ಪ್ರೆಡ್ ಮಾಡಿ ಅನೇಕರನ್ನು ನಾಶಪಡಿಸುತ್ತಾ ಇದೆ ಈಗ ಬಂದಿದ್ದು ಎಲ್ಲಿಂದ ಹಾವಿನಿಂದ ನಾವು ಓದಿದ್ದೇವೆ ಸತ್ಯವೇದದಲ್ಲಿ ಇದರ ಬಾಲಗಳು ಮನುಷ್ಯರಿಗೆ ಕೇಡು ಉಂಟು ಮಾಡುವಂತಹ ಮೃಗಗಳ ಬಾಲಗಳು ಯಾರ ಮುಖವಾಗಿತ್ತು ಹಾವುಗಳ ಮುಖವಾಗಿತ್ತು ಲೋಕದವರು ಕೂಡ ಹೇಳುತ್ತಾರೆ ಪ್ರಿಯರೇ ನಾನು ಹೋದ ವಾರ ಟಿ ವಿನಲ್ಲಿ ನೋಡ್ತಾ ಇದ್ದಾಗ ಒಬ್ಬ ವ್ಯಕ್ತಿ ಮಹಾನ್ ವ್ಯಕ್ತಿ ಹೇಳ್ತಾ ಇದ್ದಾರೆ ಇದು ಸರ್ಪದಿಂದ ಬಂದಂತಹ ಒಂದು ವಿನಾಶಗಳು ಇದು ಸರ್ಪನೇ ಪಾತಾಳ ಲೋಕದಿಂದ ಒಂದು ಸರ್ಪ ಬಂದಿತು ಅಂತ ಹೇಳ್ತಾ ಇದ್ದಾರೆ ಅವರು ಯಾವ ರೀತಿಯಲ್ಲಿ ಹೇಳ್ತಾರೆ ನನಗೆ ಗೊತ್ತಿಲ್ಲ ಲೋಕದವರ ಮಾತು ಕೂಡ ಇದೆ ಅದರನ್ನು ಸತ್ಯವೇದವು ಸ್ಪಷ್ಟವಾಗಿ ಬಹಳ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದೆ ಅದರ ಬಾಲಗಳು ಸರ್ಪದ ಮುಖವುಳ್ಳಬಹುದಾಗಿತ್ತು ಅದು ಬೆಂಕಿ ಹೊಗೆ ಮತ್ತು ಗಂಧಕ ಇವುಗಳಿಂದ ಮನುಷ್ಯರಿಗೆ ಉಂಟು ಮಾಡುತ್ತಾ ಇತ್ತು ಪ್ಲೇಗ್ ಉಂಟು ಮಾಡುತ್ತಾ ಇತ್ತು ಅಂತ ಸತ್ಯವೆದ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ ಇದು ಕೊನೆ ಕಾಲ ಇಲ್ಲ ಪ್ರಸವ ವೇದನೆ ಯೇಸು ಸ್ವಾಮಿ ಹೇಳಿದ್ದಾರೆ ಹಂಗಂದರೆ ನೀವು ಅಂದುಕೊಳ್ಳಬೇಡ್ರಿ ಇನ್ನೂ ಎಲ್ಲೋ ಇದೆ ದೂರ ಎಂಬುದಾಗಿ ನೋ 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 ಬಹಳ ಹತ್ತಿರದಲ್ಲಿ ಇದ್ದೇವೆ ಯಾಕೆಂದರೆ ಇದು ಭೂಲೋಕದಲ್ಲಿ ಇರುವಂತಹ ಜನಸಂಖ್ಯೆಯಲ್ಲಿ ಮೂರರಲ್ಲಿ ಒಂದು ಭಾಗ ನಾಶ ಮಾಡಲಿಕ್ಕೆ ಸಾಮರ್ಥ್ಯ ಕೊಡಲ್ಪಟ್ಟಿತು ಮೂರರಲ್ಲಿ ಒಂದು ಭಾಗ ನಾಶಪಡಿಸುತ್ತದೆ ಒಂದು ವೇಳೆ ಈ ಕೊರೋನಾ ವೈರಸ್ಸಿಂದ ಕೆಲವು ಲಕ್ಷ್ಯಗಳು ಭಾರತ ದೇಶದ ಲಕ್ಷ್ಯಗಳು ಅಮೆರಿಕ ದೇಶದಲ್ಲಿ ಲಕ್ಷಗಟ್ಟಲೆಗಳು ಜನರು ಸತ್ತು ಹೋದರು ಇದಕ್ಕೆ ನಾವು ಅಯ್ಯೋ ಅಂತ ಹೇಳ್ತಾ ಇದ್ದೇವೆ ಸತ್ಯವೇದಲ್ಲಾಗಲೇ ಬರೆಯಲ್ಪಟ್ಟಿದ್ದೆ ವಾ ವಾವ್ ಎಂಬುದಾಗಿ ಅಯ್ಯೋ 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 ಎಂಬುದಾಗಿ ಆರನೇ ತುತ್ತಿರು ಊದಲ್ಪಡುತ್ತಾ ಇದೆ ಪರಲೋಕದಲ್ಲೇ ಅಯ್ಯೋ ಅಂತ ಹೇಳಿದರು ಈಗ ಎಲ್ಲ ಜನರ ಬಾಯಲ್ಲಿ ಅಯ್ಯೋ ಅಂತ ಹೇಳ್ತಾ ಇದ್ದೀವಿ ನಾವು ಕಂಡು ಕಂಡ್ರೆಲ್ಲ ತೀರ್ಕೊಬಿಟ್ರು ಅನೇಕ ಜನರು ಸತ್ತು ಓದಿ ಹೋಗಿದ್ದಾರೆ ಇನ್ನೂ ಹೋಗ್ತಾ ಇದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹೋಗ್ಬಿಟ್ರು ಎರಡು ಸಾವಿರದ ಈ ಈ ಇಪ್ಪತ್ತ ಇಪ್ಪತ್ತನೇ ವರ್ಷದಲ್ಲಿ ಅನೇಕ ಜನರು ಸತ್ತು ಓದರು ದಿಸ್ ಇಸ್ ಅ ಸ್ಯಾಂಪಲ್ ಪ್ರಿಯರ್ ಬರುವುದಕ್ಕಿರುವ ಉಪದ್ರವಗಳೇ ಬರುವಂಥ ಪ್ಲೇಗಳಿಗೆ ಇದು ಇಂಟ್ರಡಕ್ಷನ್ ಅಂತ ನಾನು ಹೇಳ್ತೀನಿ ಇನ್ನೂ ಬಹಳ ಕ್ರೂರವಾಗಿ ಬಹಳ ಕಠೋರವಾಗಿ ಯಾಕೆಂದರೆ ಇಪ್ಪತ್ತು ಕೋಟಿ ಈ ಸೈತಾನ್ಗಳು ಬಂದು ಆರಣ್ಯಕರಣ ನಾಶ ಮಾಡುವುದಕ್ಕೆ ಹೊರಟು ಬಂದಿದೆ ಆವಲ್ಲೂಯ್ಯ ಇದು ಆರನೆಯ ತುತ್ತೂರಿಯ ಕಾರ್ಯಗಳು ಮೂರರಲ್ಲಿ ಒಂದು ಭಾಗ ಒಂದು ವೇಳೆ ಈಗಿನ ಜನಸಂಖ್ಯೆ ಆರುನೂರ ಕೋಟಿ ಏಳ್ನೂರು ಕೋಟಿ ಅಂತ ಇದ್ರೂ ಕೂಡ ಅದರಲ್ಲಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ಸಾಯುವುದು ನೂರು ಕೋಟಿ ನೂರು ಕೋಟಿಯ ಮೇಲೆ ಸಾಯುವುದು ಖಚಿತ ಎಂಬುದಾಗಿ ಈಗ ಲಕ್ಷಗಟ್ಟಲೆ ಮಾತ್ರ ಇದ್ದಾರೆ ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂತಹ ಕಾರ್ಯವೇನೆಂದರೆ ಸಾಫ್ಟ್ವೇರ್ ನಿಪುಣರು ಹೇಳುವಂತಹ ಬಿಲ್ ಗೇಟ್ಸ್ ಹೇಳುವಂತಹ ಮಾತು ಈ ಒಂದು ಕೊರೋನಾ ವೈರಸ್ಗೆ ನಾವು ಸರಿಯಾದ ಒಂದು ವ್ಯಾಕ್ಸಿನೇಷನ್ ಕಂಡುಹಿಡ ಕಂಡುಹಿಡೋಕ್ಕಾಗಲಿಲ್ಲ ಮಾಡೋಕ್ಕಾಗಲಿಲ್ಲ ತಯಾರಿ ಆಗಲಿಲ್ಲ ಇನ್ನೂ ಬರುವುದಕ್ಕಿರುವಂತಹ ದೊಡ್ಡ ದೊಡ್ಡ ಒಂದು ಪ್ಲೇಗ್ಗಳಿಗೆ ಹೇಗೆ ನಾವು ಅದಕ್ಕೆ ಸಿದ್ಧತೆ ಮಾಡುವುದು ಯಾಕೆ ಸಿದ್ಧತೆ ಆಗುತ್ತಾ ಇಲ್ಲ ಎಂಬುದಾಗಿ ಹೇಳುವಂತಹ ಒಂದು ಸಾಫ್ಟ್ವೇರ್ನ ನಾನು ಡೆವಲಪ್ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರು ಬಿಲ್ ಗೇಟ್ಸ್ ಅವರು ಹೇಳುವಂಥ ಮಾತು ಪ್ರಿಯರೇ ಆಲ್ರೆಡಿ ಐ ಡಿ ಟ್ವೆಂಟಿ ಟ್ವೆಂಟಿ ಸಿದ್ಧವಾಗಿದೆ ಯಾಕೆ ಇದನ್ನು ನಾವು ಇಂಟ್ರೊಡ್ಯೂಸ್ ಮಾಡಬಾರ್ದು ಯಾಕೆ ಪ್ರಪಂಚಕ್ಕೆ ನಾವು ಇದನ್ನು ಅತಿ ಬೇಗನೆ ಮಾಡಬಾರ್ದು ಅಂತ ಬಹಳವಾಗಿ ಅವರು ಬಲಾತ್ಕಾರ ಮಾಡ್ತಾ ಇದ್ದಾರೆ ಮೇ ತಿಂಗಳಲ್ಲಿ ಎಲ್ಲ ವರ್ಲ್ಡ್ ರಿಲಿಜಿಯಸ್ ಲೀಡರ್ ಸೇರಿ ಎಲ್ಲ ಧರ್ಮದ ನಾಯಕರು ಸೇರಿ ಆಗಬೇಕಾಗಿರುವಂತಹ ಆ ಒಂದು ಮೀಟಿಂಗ್ ಆ ಒಂದು ಕಾನ್ಫರೆನ್ಸ್ ಮೇ ಅದು ಮುಂದೂಡಲ್ಪಟ್ಟಿದ್ದು ಕರೋನಾ ವೈರಸ್ಗಳಿಂದ ಮಾತ್ರವೇ ಅಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ಇತ್ತು ಅದು ಕೂಡ ಮುಂದೂಡಲ್ಪಟ್ಟಿದೆ ಅದು ಇದ್ದು ಇದ್ದಿರುವುದೇ ಆದರೆ ಪ್ರಿಯರೇ ಎಲ್ಲವೂ ದೇವರು ಒಳ್ಳೆಯದಕ್ಕೆ ಮಾಡ್ತಾ ಇದ್ದಾರೆ ತಡ ಮಾಡ್ತಾ ಇದ್ದಾರೆ ತಿಳ್ಕೊಳ್ಳ್ರಿ ಆದರೆ ಆ ಮೀಟಿಂಗ್ ನಡೆದ ಆ ಕಾನ್ಫರೆನ್ಸ್ ನಡೆದಿರುವುದೇ ಆದರೆ ಐ ಡಿ ಟ್ವೆಂಟಿ ಟ್ವೆಂಟಿ ರಿಲೀಸ್ ಆಗ್ತಾಯಿತ್ತು ಅದು ಏನಪ್ಪ ಐ ಡಿ ಟ್ವೆಂಟಿ ಟ್ವೆಂಟಿ ಅದು ಬಯೋಚಿಪ್ ಬಯೋಮೆಟ್ರಿಕ್ ಚಿಪ್ ಬಯೋಮೆಟ್ರಿಕ್ ಚಿಪ್ ಚಿಪ್ ಎಂಬುದಾಗಿ ಹೇಳುವುದಾದರೆ ನಮ್ಮ ಬಾಡಿಯಲ್ಲಿ ಅದನ್ನು ಚಿಪ್ಪನ್ನು ಇನ್ಸರ್ಟ್ ಮಾಡುತ್ತಾರೆ ಹಾಕುತ್ತಾರೆ ಎಲ್ಲಪ್ಪ ಹಾಕುತ್ತಾರೆ ಅಂತ ಹೇಳಿದರೆ ಅದು ಹಣೆಯ ಮೇಲೆ ಅಥವಾ ಬಲಗೈಯ ಮೇಲೆ ಅದು ಹಿಂಚನ್ನ ಆ ಚಿಪ್ಪನ್ನು ಇನ್ಸರ್ಟ್ ಮಾಡಿಬಿಡುವುದಾದರೆ ನೀವು ಅನೇಕರಿಗೆ ಇವಾಗ ಹೇಳ್ತಾ ಇದ್ದಾರೆ ಕರೋನಾ ಟೆಸ್ಟ್ ಮಾಡಿಸ್ಕೊಳ್ಳಿ ಟೆಸ್ಟ್ ಮಾಡಿಸ್ಕೊಳ್ಳಿ ಕೆಲವರು ಟೆಸ್ಟ್ ಮಾಡಿಸ್ಕೊತಾ ಇಲ್ಲ ಟೆಸ್ಟ್ ಮಾಡಿಸ್ಕೊಳ್ದೆ ಇರೋರಿಗೆ ಐವತ್ತು ಸಾವಿರ ರೂಪಾಯಿ ದಂಡ ಫೈನ್ ಅಂತ ಹೇಳ್ತಾ ಇದ್ದಾರೆ ಆದರೂ ಕೆಲವರು ಮಾಡಿಸ್ಕೊಳ್ತಾ ಇದ್ದಾರೆ ಮಾಡಿಸ್ತಾ ಇಲ್ಲ ಆದರೆ ಈ ಬಿಲ್ಗೇಟ್ಸ್ ಹೇಳುವಂಥ ಮಾತು ಏನು ಗೊತ್ತಾ ಪ್ರಿಯರೇ ನೀವು ಈ ಬಯೋ ಚಿಪ್ಪನ್ನ ಒಬ್ಬೊಬ್ಬ ಮನುಷ್ಯನಲ್ಲಿ ಹಾಕಿ ಬಿಡುವುದೇ ಆದರೆ ಅವರು ಎಲ್ಲೇ ಹೋದರೂ ಕೂಡ ಎಲ್ಲೇ ಬಂದರೂ ಕೂಡ ಅವ್ರನ್ನ ಈಸಿಯಾಗಿ ವಿ ಕ್ಯಾನ್ ಐಡೆಂಟಿಫೈ ವೆರಿ ಈಸಿಲಿ ಕೋವಿಡ್ ನೈನ್ಟೀನ್ ಆ್ಯಂಡ್ ದೋಸ್ ವು ಆರ್ ರಿಸೀವ್ಡ್ ದ ವ್ಯಾಸಿನೇಷನ್ ಆರ್ ನಾಟ್ ವ್ಯಾಸಿನೇಷನ್ ಅವರಿಗೆ ಹಾಕಿದ್ದಾರಾ ಇಲ್ಲವ ಅವರಿಗೆ ಕೋವಿಡ್ ನೈನ್ಟೀನ್ ಇದೆಯಾ ಇಲ್ವಾ ಎಂಬುದಾಗಿ ಅತಿ ಬೇಗನೆ ಐಡೆಂಟಿಫೈ ಮಾಡೋದು ಒಬ್ಬೊಬ್ಬರ ಟೆಸ್ಟ್ ಮಾಡೋದೇ ಬೇಕಾಗಿಲ್ಲ ನೋಡಿ ಪ್ರಿಯರೇ ನಾವು ಎಲ್ಲಿದ್ದೇವೆ ಅದು ಮಾತ್ರವಲ್ಲ ಆ ಡ್ರೋನ್ ಕ್ಯಾಮ್ರಾ ಮೂಲಕವಾಗಿ ನಮ್ಮ ಸಿಟಿಯಲ್ಲಿ ಬೆಂಗಳೂರು ಸಿಟಿಯಲ್ಲಿ ಆ ಡ್ರೋನ್ ಕ್ಯಾಮ್ರಾ ಹೋಗ್ತಾ ಇದ್ದರೆ ಆ ಡ್ರೋನ್ ಕ್ಯಾಮ್ರಾಕ್ಕೆ ನಮಗೆ ಆ ಸಿಗ್ನಲ್ ಸಿಗುತ್ತೆ ಆ ಇನ್ಸೆಟ್ ಮಾಡಿದ್ದರೆ ಆ ಇನ್ಸರ್ಟ್ ಸಿಕ್ ಆ ಇನ್ಸರ್ಟ್ ಮಾಡಿದರೆ ಸಿಗ್ನಲ್ ಸಿಕ್ಕಿ ಆ ಡ್ರೋನ್ ಕ್ಯಾಮ್ರಾನ ಸ್ಯಾಟಲೈಟ್ಗೆ ಕನೆಕ್ಷನ್ ಮಾಡಿಬಿಟ್ರೆ ಪ್ರಿಯರೇ ನಾವು ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ನಮ್ಮ ಟ್ರಾನ್ಸಾಕ್ಷನ್ ಏನು ಏನು ಮಾಡ್ತಾ ಇದ್ದೀವಿ ನಮ್ಮ ಯೋಚನೆಗಳೇನು ಏನು ನಾವು ಏನು ಕಾರ್ಯ ಮಾಡ್ತಾ ಇದ್ದು ಎಲ್ಲವೂ ಅದು ಸೆರೆ ಹಿಡಿಯುತ್ತದೆ ಇಟ್ ಕ್ಯಾಪ್ಚರ್ ಆಲ್ ದಿ ಇನ್ಫಾರ್ಮೇಷನ್ ಫ್ರಮ್ ಅಸ್ ಆಲ್ ದಟ್ ಟ್ರಾನ್ಸಾಕ್ಷನ್ ವಾಟ್ ಎವರ್ ಇಟ್ ಮೇ ಬಿ ಬಯೋಮೆಟ್ರಿಕ್ ಚಿಪ್ ಎಂಬುದಾಗಿ ಅದು ಯಾವಾಗ ಆಗ್ತಾಯಿರಿ ಎಲ್ಲೋ ಇದೆ ಅಂತ ಹೇಳಬೇಡ್ರಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದ್ದ ಆರುನೂರ ಅರವತ್ತಾರು ಹಾಕಿಸಿಕೊಳ್ಳುತ್ತಾರೆ ಹಣೆಯ ಮೇಲೆ ಅದು ಮೃಗದ ಒಂದು ಸಂಖ್ಯೆ ಇಟ್ಸ್ ಅ ನಂಬರ್ ಆಫ್ ದ ಬೀಸ್ಟ್ ಎಂಬುದಾಗಿ ಇನ್ನು ಎಲ್ಲೋ ಇದೆ ಅಂತ ಅನ್ಕೋಬೇಡ್ರಿ ಪ್ರೇರಿ ಅತಿ ಬೇಗನೆ ಅತಿ ಬೇಗನೆ ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು ನಮ್ಮ ಭಾರತದ ಪ್ರೈಮ್ ಮಿನಿಸ್ಟರ್ ಕೂಡ ಹೇಳ್ತಾ ಇದ್ರು ಆಧಾರ್ ಕಾರ್ಡ್ ಮಾತ್ರವಲ್ಲ ನಾನು ಅಡ್ವಾನ್ಸ್ ಆಡ್ವಾ ಆಧಾರ್ ಕಾರ್ಡ್ ಮಾಡ್ತಾ ಇದ್ದೀನಿ ಏನಪ್ಪ ಅದು ಅಡ್ವಾನ್ಸ್ ಕಾರ್ಡ್ ಇದೇ ಅಡ್ವಾನ್ಸ್ ಕಾರ್ಡ್ ಈ ಅಡ್ವಾನ್ಸ್ ಕಾರ್ಡ್ ಈ ಆಧಾರ್ ಕಾರ್ಡ್ ಮಾಡಿಬಿಟ್ರೆ ಎಲ್ಲವೂ ಲಿಂಕ್ ಆಗುತ್ತೆ ಎಲ್ಲವೂ ಸ್ಪಷ್ಟವಾಗಿರುತ್ತದೆ ಆಗ ಯಾರು ಕೋವಿಡ್ ನೈನ್ಟೀನ್ ಟೆಸ್ಟ್ ಮಾಡಿದರೂ ಮಾಡಿಲ್ಲ ಎವ್ರಿಥಿಂಗ್ ವಿಲ್ ಬಿ ಐಡೆಂಟಿಫೈಡ್ ಹಾಲಲ್ಲೂಯ್ಯ ಹಾಲಲ್ಲೂಯ್ಯ ಎಷ್ಟು ಸಮೀಪದಲ್ಲಿದ್ದೇವೆ ಇದು ಒಂದು ಕಡೆ ಸೈತಾನ್ ಮಾಡುತ್ತಾ ಇದೆ ಅದು ಮಾತ್ರವೇ ಅಲ್ಲ ಸೈತಾನ್ ಇನ್ನೊಂದು ಕಡೆ ಏನು ಇದೆ ಅನೇಕರನ್ನು ಪೀಡಿಸುತ್ತಾ ಇದೆ ಉಪದ್ರವ ಎಂಬುದಲ್ಲ ಕನ್ನಡದಲ್ಲಿ ಬರೆಯಲ್ಪಟ್ಟಿದೆ ಆಂಗ್ಲ ಭಾಷೆಯಲ್ಲಿ ಪ್ಲೇಗ್ ಎಂಬುದಾಗಿ ಬರೆಯಲ್ಪಟ್ಟಿದೆ ಈ ಸಾಂಕ್ರಾಮಿಕ ರೋಗಗಳಿಂದ ಮಾತ್ರವಲ್ಲ ಬೆಂಕಿ ಹೊಗೆ ಗಂಧಕ ಅಂತ ಹೇಳಿದೆ ಅದನ್ನು ಹೇಳೋದಕ್ಕೆ ಸಮಯವಿಲ್ಲ ಪ್ರಿಯರೇ ನಾನು ಬಹಳ ಸಂಕ್ಷಿಪ್ತವಾಗಿ ನಾನು ಬಹಳ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಬೆಂಕಿ ಬೆಂಕಿ ಎಂಬುದಾಗಿ ಹೇಳುವಾಗ ಈಗಾಗಲೇ ಪ್ರಿಯರೇ ಇನ್ನೊಂದು ಬಹಳ ಇನ್ಫಾರ್ಮೇಷನ್ ಇದ್ದೀನಿ ಈ ಬೆಂಕಿ ಎಂಬುದಾಗಿ ಹೇಳುವಾಗ ಸೋಲಾರ್ ಸುನಾಮಿಗೆ ಗ್ಲೋಬಲ್ ವಾರ್ಮಿಂಗ್ ಎಂಬುದಾಗಿ ಯು ಎನ್ನು ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದೆ ಏನಪ್ಪ ವಾರ್ನಿಂಗ್ ಕೊಟ್ಟಿದೆ ಎವ್ರಿ ಇಯರ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಹೀಟ್ ಆ್ಯಸ್ ಬಿನ್ ಇನ್ಕ್ರೀಸ್ ಆ್ಯಂಡ್ ಇನ್ಕ್ರೀಸಿಂಗ್ ಐದು ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಆಗ್ತಾನೆ ಇದೆ ಅಂಕ ಆಗ್ತಾ ಇದೆ ಇದಕ್ಕೆ ಕಾರಣವೇನು ಎಂಬುದಾಗಿ ನೋಡುವುದಾದರೆ ಸೂರ್ಯನಲ್ಲಿ ಒಂದು ಬ್ಲಾಕ್ ಸ್ಪಾಟ್ ಕಾಣಲ್ಪಟ್ಟಿದೆ ಅದು ಏನಪ್ಪ ಅಂದರೆ ಅದರಲ್ಲೇ ಬೆಂಕಿಯ ಉರಿಗಳು ಅದರಿಂದ ಭೂಮಿಯ ಕಡೆಗೆ ದಾಟಿ ಬರುತ್ತಾ ಇದೆ ಸ್ವಲ್ಪ ಸ್ವಲ್ಪವಾಗಿ ಸ್ವಲ್ಪ ಸ್ವಲ್ಪವಾಗಿ ಆ ಬೆಂಕಿಯ ಉರಿಗಳು ಆ ಬೆಂಕಿಯ ಉರಿಗಳು ಭೂಮಿಯ ಮೇಲೆ ದಾಟಿ ಬರುತ್ತಾ ಇರುವಂಥ ಸಮಯದಲ್ಲಿ ಓಝೋನ್ ಲೇಯರ್ ಎಂಬುದಾಗಿದೆ ಆ ಓಝೋನ್ ಲೇಯರ್ ಹಾಳಾಗ್ತಾ ಇದೆ ಆ ಯಾವಾಗ ಓಝೋನ್ ಲೋರ್ ಲೇಯರ್ ಹಾಳಾಗ್ತಾ ಇದೆಯೋ ಭೂಮಿಗೆ ಮೂರು ಲೇಯರ್ಸ್ ಇದೆ ಪ್ರೇರಿ ಅದರಲ್ಲಿ ಮೂರು ಲೇಯರಲ್ಲಿ ಒಂದೇ ಓಝೋನ್ ಲೇಯರ್ ನೆಕ್ಸ್ಟ್ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ ನಾನು ಆ ಲೇಯರ್ ಇದ್ರೆ ಮನುಷ್ಯನಿಗೆ ಸೂರ್ಯನ ತಾಪ ಹೆಚ್ಚಾಗಿ ಡೈರೆಕ್ಟಾಗಿ ಬರುತ್ತಾ ಇರುತ್ತದೆ ಇದಕ್ಕೆ ಅನೇಕ ಪ್ರೂಫ್ಗಳು ಹೇಳಬೇಕಾದರೆ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಇದ್ದಂತಹ ಅನೇಕ ಮಂಜಿನ ಬೆಟ್ಟಗಳು ಕರಗಲು ಪ್ರಾರಂಭವಾಗಿದೆ ಎಂಬುದಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೈನ್ಸ್ ಇನ್ಫಾರ್ಮೇಷನ್ ಕೊಟ್ಟಿದೆ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಅಡಕವಾಗಿದ್ದಂತಹ ವೈರಸ್ಗಳು ಅದರ ಮೂಲಕವಾಗಿ ಹೊರಗಡೆ ಬರ್ತಾ ಇದೆಯಂತೆ ಜಸ್ಟ್ ಇಮ್ಯಾಜಿನ್ ಕೇಳ್ಕೊಳ್ಳ್ರಿ ಪಿರಿಯರೆ ಮಂಜಿನ ಬೆಟ್ಟಗಳು ಮಂಜಿನ ಬೆಟ್ಟಗಳು ಇದೆ ಈ ಹೀಟ್ ಹೆಚ್ಚಾಗ್ತಾ ಇರೋದರಿಂದ ಈ ಹೀಟ್ ಹೆಚ್ಚಾಗ್ತಾ ಇರೋದ್ರೆ ಅಲ್ಲಿರುವಂಥ ನಾಲ್ಕು ಸಾವಿರದ ಹಿಂದೆ ಇದ್ದಂತಹ ಆ ವೈರಸ್ಗಳೆಲ್ಲ ಹೊರಗಡೆ ಬರ್ತಾ ಇದೆ ಆ ವೈರಸ್ಗಳೆಲ್ಲ ಹೊರಗಡೆ ಬಂದರೆ ಮನುಷ್ಯರ ಗತಿ ಏನು ಒಂದು ಕಡೆ ಸಾಂಕ್ರಾಮಿಕ ರೋಗ ಪ್ಯಾಂಡಮಿಕ್ ಡಿಸೀಸಸ್ ವಿಲ್ ಇನ್ಕ್ರೀಸ್ ಮಾತ್ರವೇ ಅಲ್ಲ ಬೆಂಕಿ ಸೂರ್ಯನಿಂದ ಬೆಂಕಿಯ ತಾಪ ಹೆಚ್ಚಾಗಿ ಭೂಮಿಗೆ ನೇರವಾಗಿ ಬೀಳುವಂತಹ ಒಂದು ಸಂದರ್ಭದಲ್ಲಿದ್ದೇವೆ ಅವು ಯುವನ್ನು ಹೇಳಿರೋ ಪ್ರಕಾರ ಎರಡು ಸಾವಿರದ ಮೂವತ್ತರೊಳಗೊಳಗಾಗಿ ಟು ತ್ರೀ ಟು ಫೈವ್ ಡಿಗ್ರಿ ಸೆಲ್ಸಿಯಸ್ ವಿಲ್ ಬಿ ಇನ್ಕ್ರೀಸ್ಡ್ ಹೆಚ್ಚಾಗುತ್ತದೆ ಎರಡು ಸಾವಿರದ ಮೂವತ್ತರೊಳಗಾಗಿ ಇನ್ನು ಎರಡು ಸಾವಿರದ ಮೂವತ್ತಿಗೆ ಇನ್ನೂ ಹೆಚ್ಚಾಗಿ ತಡೆಯುವುದಕ್ಕಾಗೋದಿಲ್ಲ ಬಿಸಿಲಿನ ತಾಪ ಹೆಚ್ಚಾಗಿರುತ್ತೆ ಅಂತ ಲೆಕ್ಕ ನಾನಲ್ಲ ಯು ಯನ್ನು ಕೊಟ್ಟಿದೆ ನಾಸ ಕೊಡುತ್ತಾ ಇದೆ ಮಾತ್ರವೇ ಅಲ್ಲ ಈ ಆರುನೂರ ಅರವತ್ತ ಆರು ಈ ಅಜೆಂಡಾ ಅವರ ಎಲ್ಲ ನಾಯಕರು ಆಲ್ ದ ವರ್ಲ್ಡ್ ಲೀಡರ್ಸ್ ಸೇರಿಕೊಂಡು ಮಾಡುವಂತಹ ಆ ಒಂದು ಅಜೆಂಡಾ ಏನು ಗೊತ್ತಾ ಪ್ರಿಯರೇ ಅತಿ ಬೇಗನೆ ಈ ಐ ಡಿ ಟ್ವೆಂಟಿ ಟ್ವೆಂಟಿನ ಎಲ್ಲರಿಗೂ ಮಾಡಿಕೊಡಬೇಕು ಎರಡು ಸಾವಿರದ ಮೂವತ್ತರೊಳಗಾಗಿ ಓಲ್ ಕಂಟ್ರಿ ಅಷ್ಟು ಫಿಕ್ಸ್ ದಟ್ ಬಯೋಚಿಫ್ ಟು ಈಚ್ ಆ್ಯಂಡ್ ಎವ್ರಿ ಹ್ಯೂಮನ್ ಬೀಯಿಂಗ್ ಒಬ್ಬೊಬ್ಬ ಮನುಷ್ಯನ ಎರಡು ಸಾವಿರದ ಮೂವತ್ತರೊಳಗಾಗಿ ಎಲ್ಲರಿಗೂ ಹಾಕಲ್ಪಟ್ಟಿರಬೇಕು ಪಟ್ಟಿರಬೇಕು ಎಂಬುದಾಗಿ ಅವರ ಅಜೆಂಡಾ ಸ್ವಲ್ಪ ತಿಳ್ಕೊಳ್ಳಿ ನಾವು ಎಲ್ಲಿದ್ದೇವೆ ಈ ಎರಡು ಸಾವಿರದ ಮೂವತ್ತರೊಳಗಾಗಿ ಹಾಕಿರಬೇಕು ಅಂತ ಅವರ ಅಜೆಂಡಾ ಇರುವುದಾದರೆ ಅದರ ಮಧ್ಯದಲ್ಲೇ ನಮ್ಮ ದೇವರ ಬರ್ವಣ ಇರುತ್ತೆ ಇನ್ನು ಎಲ್ಲಿದ್ದೇವೆ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ಏಸು ಕ್ರಿಸ್ತನ ಹೇಳಿದಂಥ ಮಾತುಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಂಥ ಮಾತುಗಳು ಸ್ಪಷ್ಟವಾಗಿ ನೆರವೇರುತ್ತಾ ಇದೆ ಸ್ಪಷ್ಟವಾಗಿ ನೆರವೇರುತ್ತಾ ಇದೆ ಆದ್ದರಿಂದ ಈ ಪೇತ್ರನ ಬರೆದ ಪತ್ರಿಕೆಯಲ್ಲಿ ನಾವು ಓದುತ್ತೇವೆ ಎರಡನೇ ಪೇತ್ರನ ಪುಸ್ತಕ ಮೂರನೇ ಅಧ್ಯಾಯ ಆರನೇ ವಚನ ಆ ನೀರುಗಳಿಂದಲೇ ಆಕಾಶದಲ್ಲಿ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು ಆದರೆ ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿದೆ ಅದು ವಿಧಿಗಾಗಿಯೂ ನಾಶನ ಉಂಟವಾಗ ದಿನಕ್ಕಾಗಿಯೂ ಆ ಬೆಂಕಿ ಸಿದ್ಧವಾಗಿದೆ ಯಾರಿಗಾಗಿ ಆ ಬೆಂಕಿ ಸಿದ್ಧವಾಗಿದೆ ಮೊದಲು ನೋವಾ ಕಾಲದಲ್ಲಿ ಮಳೆಯಿಂದ ನೀರಿನಿಂದ ಜಲ ಪ್ರಳಯವಾಯಿತು ಆದರೆ ಈಗ ಇರುವಂಥ ಭೂಮಿ ಆಕಾಶವು ಬೆಂಕಿಯಿಂದ ನಾಶವಾಗುವುದಕ್ಕೆ ಸಿದ್ಧವಾಗಿದೆ ಹೇಗೆ ಅಂದರೆ ನಾನು ಇಷ್ಟೊತ್ತೆ ನಿಮಗೆಲ್ಲ ಹೇಳೋದನ್ನೆಲ್ಲ ಪ್ರಿಯರೇ ಒಂದು ಸಾಂಕ್ರಾಮಿಕ ರೋಗವು ಇರಬಹುದು ಹಾಲಲ್ಲೂ ಇನ್ನೂ ಹೆಚ್ಚಾಗುತ್ತೆ ಬರುವಂಥ ಸೈಂಟಿಸ್ಟ್ಗಳ ಪ್ರೆಡಿಕ್ಟ್ ಮಾಡಿ ಹೇಳಿದ್ದಾರೆ ಇನ್ನೂ ಬರುವಂತಹ ವೈರಸ್ಗಳು ಬಹಳ ಸ್ಟ್ರಾಂಗಾಗಿರುತ್ತೆ ಅಂತ ಮಾತ್ರವೇ ಅಲ್ಲ ಚೈನಾದವರೇ ಹೇಳಿದ್ದಾರೆ ನಾನು ಕೊಟ್ಟಿದ್ದು ಇನ್ನೂ ಸಾಂಪಲ್ ಇದಕ್ಕೆ ಇದೇ ಥರ ಇನ್ನೂ ಸ್ಟ್ರಾಂಗ್ ಆಗಿರುವಂಥ ಹತ್ತು ಪಟ್ಟು ಎಕ್ಸ್ ಹೆಚ್ಚಾಗಿರುವಂಥ ಶಕ್ತಿದಾಯಕವಾದಂತಹ ವೈರಸ್ಗಳು ಅಣುಗಳು ನನ್ನ ಹತ್ರ ಇದೆ ಇನ್ನೂ ನಾನು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಂಥ ವಿಧವಾದ ಕಾಲದಲ್ಲಿ ಇದ್ದೇವೆ ದೇವರದೆಲ್ಲ ನಮಗೆ ತೊಂದರೆ ಮಾಡಬೇಕು ಅಂತ ಎಲ್ಲ ಪ್ರೇರೆ ವಚನ ಏನು ಹೇಳುತ್ತದೆ ಭಕ್ತಿಹೀನರ ವಿಧಿಗಾಗಿ ನಾಶನ ದಿನವೂ ಉಂಟಾಗುವುದಕ್ಕಾಗಿ ನಾಶ ಆ ಬೆಂಕಿ ಸಿದ್ಧವಾಗಿದೆ ಭಕ್ತಿಹೀನರಿಗಾಗಿ ಭಕ್ತಿಹೀನರಿಗಾಗಿ ಆದ್ದರಿಂದ ಇವೆಲ್ಲ ನಡೆಯುವಾಗ ನಾವು ಎಷ್ಟೋ ಭಕ್ತಿ ಉಳ್ಳವರಾಗಿರಬೇಕಲ್ಲ ಅಂತ ಯೇಸು ಸ್ವಾಮಿ ಹೇಳಿದರು ಪ್ರಿಯರಿ ಮತ್ತೆ ಲೂಕನ ಬರೆದ ಸುವಾತೆ ನಾನು ಓದ್ತೀನಿ ಇಪ್ಪತ್ತ ಒಂದನೇ ಅಧ್ಯಾಯ ಪ್ರಾರಂಭದಲ್ಲಿ ಓದ್ದೆ ಇವಾಗ ಮೂವತ್ತ ಆರನೇ ವಚನಗಳನ್ನು ನಿಮಗೆ ಓದ್ತೀನಿ ಇಪ್ಪತ್ತೊಂದನೇ ಅಧ್ಯಾಯ ಮೂವತ್ತ ಆರನೇ ವಚನ ಆ ದಿನವೂ ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು ಆದರೆ ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕ್ಕೂ ಮುಂದೆ ನೀವು ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ ಎಲ್ಲ ಕಾಲದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡುತ್ತಾ ಈಗಿನ ಕಾಲದಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ಓ ತುಂಬ ಭಕ್ತಿ ಬಂದ್ಬಿಡ್ತು ಯಾವಾಗಲೂ ಪ್ರಾರ್ಥನೆ 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 ಅಂತ ಕೂತಿರ್ತಾರೆ ಇವರು ಇವರು ಯಾವಾಗಲೂ ಪ್ರಾರ್ಥನೆ ಮಾಡ್ತಾರೆ ಇವರು ಎಂಟವರು ಪ್ರಾರ್ಥನೆ ಮಾಡ್ತಾರೆ ಹನ್ನೆರಡವರು ಪ್ರಾರ್ಥನೆ ಮಾಡ್ತಾರೆ ಯಾವಾಗಲೂ ಉಪವಾಸ ಹಾಸ್ಯ ಮಾಡೋರು ಮಾಡಲಿ ಪ್ರಿಯರಿ ಹಾಸ್ಯ ಮಾಡೋರಲ್ಲ ಆಗಿನ ಕಾಲದಲ್ಲಿ ಎದೆ ಬಡಿದುಕೊಳ್ತಾರೆ ಎದೆ ಬಡೆದುಕೊಳ್ಳುವಂಥ ಸನ್ನಿವೇಶ ಆದ್ದರಿಂದ ನೀವು ಕೆಲಸ ಕಾರ್ಯಗಳಲ್ಲಿ ಬಿಟ್ಟು ನೀವು ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳಿ ಅಂತ ಇಲ್ಲ ನೀವು ಕೆಲಸದಲ್ಲಿದ್ದರೂ ಕೂಡ ನಿಮ್ಮ ಒಂದು ಯೋಚನೆ ನಾನು ದೇವರ ಬಣ್ಣದಲ್ಲಿ ಹೋಗಬೇಕು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ದಿಸ್ ಇಸ್ ಟೆಂಪ್ರವರಿ ವಾಟ್ ವಿ ಆರ್ ಲಿವಿಂಗ್ ಇನ್ ದಿಸ್ ವರ್ಲ್ಡ್ ಇಸ್ ಇಟ್ಸ್ ಟೆಂಪ್ರವರಿ ನಾವು ತಾತ್ಕಾಲಿಕವಾದಂಥ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ ನಮ್ಮ ಒಂದು ಶಾಶ್ವತವಾದಂತಹ ಒಂದು ಶಾಶ್ವತ ವಾಸಸ್ಥಾನ ಇಲ್ಲೆಲ್ಲ ಪ್ರಿಯರೇ ನಮ್ಮ ಶಾಶ್ವತ ವಾಸಸ್ಥಾನ ಪರಲೋಕದಲ್ಲಿದೆ ದೇವರ ಬಳಿಯಲ್ಲಿದೆ ಅಲ್ಲಿ ಹೋಗೋದಕ್ಕೆ ನಾವು ಸಿದ್ಧವಾಗೋಣ ಇದು ನಮ್ಮ ಶಾಶ್ವತವಲ್ಲ ಆದರೆ ನಮ್ಮ ರಾಜಾದಿ ರಾಜ್ಯದೊಂದಿಗೆ ಶಾಶ್ವತವಾಗಿ ಇದೇ ಪ್ರಪಂಚದಲ್ಲಿ ಸಾವಿರ ವರ್ಷ ಆಡಳಿತ ಮಾಡಲಿಕ್ಕಿದ್ದೇವೆ ಆದರೆ ಇದರಿಂದ ತಪ್ಪಿಸಿಕೊಳ್ಳಬೇಕು ಪ್ರಿಯರೇ ಅನ್ ಆ ಅಧರ್ಮ ಕ್ರೈಸ್ತನು ಆ್ಯಂಟಿ ಕ್ರೈಸ್ಟ್ ಎಂಬುದಾಗಿ ಅವನಿಗೆ ಹೆಸರು ಘಟಸಪ್ಪ ಎಂಬುದಾಗಿ ಹೆಸರು ಸುಳ್ಳು ಪ್ರವಾದಿ ಎಂಬುದಾಗಿ ಹೆಸರು ಈ ಮೂವರು ಕೆಲಸ ಇದ್ದಾರೆ ಕೊನೆಯದಾಗಿ ಇನ್ನು ಒಂದೇ ಒಂದು ವಚನ ಓದ್ತೀನಿ ಅದರಲ್ಲಿ ಏನು ಮಾಡ್ತಾನೆ ಆ ಪ್ರಕಟಣೆ ಪುಸ್ತಕ ಕೊನೆಯದಾಗಿ ಹೇಳುವಾಗ ಈ ಎಲ್ಲ ಉಪದ್ರಗಳನ್ನು ಪೀಡಿಸದೆ ಸಾಯಿಸದೆ ಉಳಿದ ಜನರು ತಾವಿ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲೇ ಇಲ್ಲ ಅವರೆಲ್ಲ ತಿರುಗಲೇ ಇಲ್ಲವಂತೆ ಪ್ರಿಯರೇ ಆದರೂ ಕೂಡ ದೇವರು ವೇದನೆ ಪಡುತ್ತಾರೆ ಆದ್ದರಿಂದ ಪ್ರಿಯರೇ ಎಚ್ಚರವಾಗಿದ್ದು ಎಲ್ಲ ಕಾಲದಲ್ಲಿ ಯೇಸು ಸ್ವಾಮಿ ಹೇಳಿದ್ರು ಎಲ್ಲ ಕಾಲದಲ್ಲಿಯೂ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ನೀವು ಒಂದು ವೇಳೆ ಯೇಸು ಕ್ರಿಸ್ತ ನಂಬದೇ ಇದ್ದರೆ ಈಗಲೇ ನಂಬಿರಿ ರಕ್ಷಣೆ ಹೊಂದಿಕೊಳ್ಳಿರಿ ಪರಿಶುದ್ಧವಾದ ಜೀವಿತವನ್ನು ಮಾಡಿರಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ವಿಜ್ಞಾಪನೆ ಮಾಡುತ್ತಾರೆ ಎಲ್ಲ ಕಾಲಗಳಲ್ಲಿಯೂ ಆಲ್ ಟೈಮ್ ಯು ಹ್ಯಾಟ್ ಟು ಬಿ ದೇರ್ ಇನ್ ಪ್ರಯರ್ ಹಾಲ್ ಪ್ರಾರ್ಥನೆ ಮಾಡೋಣ ದೇವ ನಿಮ್ಮನ್ನು ಆಶೀರ್ವಸಲಿ ಇನ್ನು ಕೊನೆ ಕಾಲದಲ್ಲಿದ್ದೇವೆ ಬರುವಂಥ ದಿವಸದಲ್ಲಿ ಏಳನೇ ತುತ್ತೂರಿಯ ಬಗ್ಗೆ ಸ್ಪಷ್ಟವಾಗಿ ಅನೇಕ ಸತ್ಯಗಳನ್ನು ನಾವು ಕಲಿಯಲಿಕ್ಕಿದ್ದೇವೆ ದಯಮಾಡಿ ನನ್ನೊಟ್ಟಿಗಿರಿ ನಾವು ಪ್ರಾರ್ಥನೆ ಮಾಡೋಣ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವಂಥ ಒಳ್ಳೆಯ ತಂದೆಯಾದ ನನ್ನ ದೇವರೇ ಕೊನೆಯ ಆರನೇ ತುತ್ತೂರಿಯ ದೇವರೇ ಶಬ್ದವನ್ನು ಕೇಳುವಾಗ ಅನೇಕ ವಿನಾಶಗಳು ಈಗ ನಾವು ಆರನೇ ತುತ್ತೂರಿಯಲ್ಲಿದ್ದೇವೆ ಸಾಂಕ್ರಾಮಿಕ ರೋಗಗಳು ಮಾತ್ರವೇ ಅಲ್ಲ ಇನ್ನೂ ಅನೇಕ ವೈರಸ್ಗಳು ಬರಲಿಕ್ಕಿದೆ ಅನೇಕ ಬೆಂಕಿಯಿಂದ ನಾಶವಾಗುವಲಿಕ್ಕಿದೆ ಆದರೆ ಇವೆಲ್ಲಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಮಗೆ ಮಾರ್ಗವನ್ನು ತೋರಿಸಿರಿ ದೇವರೇ ಅತಿ ಬೇಗನೆ ನಾವು ದೇವರ ನಿಮ್ಮೊಟ್ಟಿಗೆ ಹಾರಿ ಹೋಗಲು ದೇವರೇ ನಿಮ್ಮೊಟ್ಟಿಗೆ ನಾವು ಆ ಪರಲೋಕದ ಭಾಗ್ಯವನ್ನು ಹೊಂದಿಕೊಳ್ಳಲು ನಮಗೆ ಸಹಾಯ ಮಾಡಿ ಸ್ವಾಮಿ ದೇವರೇ ಕೇಳುತ್ತಾ ಇರುವ ಒಬ್ಬೊಬ್ಬರನ್ನು ಸಿದ್ಧಪಡಿಸಿರಿ ಒಬ್ಬೊಬ್ಬರ ಪಾಪಗಳನ್ನು ಕ್ಷಮಿಸಿರಿ ಅವರೆಲ್ಲ ವಿಗ್ರಹಗಳಿಂದ ಬಿಟ್ಟು ಪಾಪಗಳಿಂದ ಬಿಟ್ಟು ಅನ್ಯಾಯ ದೋಷ ವಂಚನೆ ಎಲ್ಲವುಗಳಿಂದ ಬಿಟ್ಟು ದೇವರ ಮಾನಸಾಂತರ ಒಂದು ಅದ್ಭುತ ಮಾಡಿರಿ ಅವರ ಕುಟುಂಬದಲ್ಲಿರುವಂಥ ಕಷ್ಟಗಳು ಕಣ್ಣೀರುಗಳು ವೇದನೆಗಳು ಮಾರ್ಪಡಿಸಿರಿ ಈ ರೋಗದಲ್ಲಿ ಯಾರೇ ಕೊರೋನಾ ವೈರಸ್ನೆಗಳಿಂದಲೂ ಯಾವುದೇ ದೇವರೇ ಬರ್ಡ್ ಫ್ಲೂ ಯಾ ಬೇರೆ ಯಾವುದೇ ಫ್ಲೂ ರೋಜ್ ರೋಗಗಳಿಂದಲೂ ಇರುವುದೇ ಆದರೆ ಈಗಲೇ ಅವರನ್ನು ಮುಟ್ಟಿರಿ ಸ್ವಾಮಿ ಸೌಖ್ಯ ಕೊಡಿ ರಾಜ ಆರೋಗ್ಯ ಉಂಟಾಗಲಿ ಶಾಂತಿಯಿಂದಲೂ ಅದ್ಭುತಗಳಿಂದಲೂ ದೇವರೇ ಅವರನ್ನು ತುಂಬಿಸಿರಿ ನಿಮ್ಮ ನಾಮವನ್ನೇ ಮಹಿಮೆ ಪಡಿಸಿಕೊಡಿರಿ ಕರ್ತನು ರಕ್ಷಕನು ಆಗಿರುವ ಏಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಅದ್ಭುತವಾದದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮನ್ನು ಪ್ರೀತಿಸುವಂಥ ಒಳ್ಳೆಯ ತಂದೆಯಾದ ನನ್ನ ದೇವರೇ ಆಮೇನ್ 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 ಪ್ರೈಜ್ ಅಲಾಟ್ ದೇವರು ನಿಮ್ಮನ್ನು ಆಶ್ವಸಲಿ ನೀವು ಅದ್ಭುತಗಳನ್ನು ಹೊಂದಿಕೊಂಡಿರುವುದಾದರೆ ಈ ವಚನಗಳು ಸತ್ಯವೈದ ವಚನಗಳು ನಿಮಗೆ ಪ್ರಯೋಜನಕರವಾಗಿತ್ತು ಅಂತ ಹೇಳುವುದಾದರೆ ನಮಗೆ ತಿಳಿಯಪಡಿಸಿರಿ ನಾವು ನಿಮ್ಮೊಟ್ಟಿಗೆ ಸೇರಿ ದೇವರ ನಾಮ ನಮ್ಮ ಹೆಮ್ಮೆ ಪಡಿಸುತ್ತೇವೆ ಪ್ರಾರ್ಥನಾ ಬಳಿ ಇರುವುದಾದರೆ ನಮಗೆ ತಿಳಿಯಪಡಿಸಿ ನಾವು ನಿಮಗೋಸ್ಕರ ಉಪವಾಸವನ್ನೆತ್ತಿ ಪ್ರಾರ್ಥನೆ ಮಾಡುತ್ತೇವೆ ದೇವರು ನಿಮ್ಮನ್ನು ಆಶ್ವಸಲಿ ಗಾಡ್ ಬ್ಲೆಸ್ ಯು ಪ್ರೇ ರೇ ಪ್ರೈಸ್ ಅ ಅಲಾಡ್